ಟಿಬಿ ಡ್ಯಾಂಗೆ ತಾತ್ಕಾಲಿಕ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಯಶಸ್ವಿಯಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ ಸಿಹಿ ಹಂಚಿ ಸಚಿವರು ಸಂಭ್ರಮಿಸಿದರು. ಉಳಿದ ನಾಲ್ಕು ಗೇಟ್ ಅನ್ನ ಇವತ್ತೇ ಅಳವಡಿಕೆ ಮಾಡುವಂತಹ ಸಾಧ್ಯತೆ ಇದೆ. ಹರಿಯೋ ನೀರಲ್ಲಿ ಗೇಟ್ ಅಳವಡಿಕೆ ಮಾಡೋದು ಬಹಳ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಇದಕ್ಕಾಗಿ ರಿಹರ್ಸಲ್ ಕೂಡ ಮಾಡಲಾಗಿತ್ತು. ರಿಹರ್ಸಲ್ ಮಾಡಿದ ಮಾರನೇ ದಿನ ಗೇಟ್ ಅಳವಡಿಕೆ ಮಾಡುವಾಗ ಸ್ವಲ್ಪ ಸಮಸ್ಯೆ ಆಗಿತ್ತು. ಮತ್ತೆ ನಿನ್ನೆ ಗೇಟ್ ಅಳವಡಿಕೆಯ ಕೆಲಸ ಆರಂಭ ಆಗಿತ್ತು. ನೂರಾರು ಟೆಕ್ನಿಷಿಯನ್ಗಳು ಈ ಗೇಟ್ ಅಳವಡಿಕೆ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಕೊನೆಗೂ ಸ್ಟಾಪ್ ಲಾಕ್ ಗೇಟ್ ಫಿಕ್ಸ್ ಮಾಡುವಲ್ಲಿ ಯಶಸ್ವಿಯಾಗಿದ. ಹರಿಯೋ ನೀರಲ್ಲಿ ಗೇಟ್ ಅಳವಡಿಕೆ ಬಹಳ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. 70-72 TMC ನೀರು ಉಳಿಸಿಕೊಳ್ಳೋದಕ್ಕೆ ಈಗ ಸಾಧ್ಯವಾಯಿತು. ರೈತರಿಗೆ ಎದುರಾಗಿದ್ದ ಆತಂಕ ನಿವಾರಣೆ ಆಗಿದೆ ಅಂತ ಸಚಿವ ತಂಗಡಗಿ ಖುಷಿ ವ್ಯಕ್ತಪಡಿಸಿದರು. ತುಂಗಭದ್ರಾ ಜಲಾಶಯದ 19ನೇ ಕ್ರಶ್ ಗೇಟನ್ನು ಕಿತ್ತು ಹೋಗಿತ್ತು. ಅದಕ್ಕೆ ಸ್ಟಾಪ್ ಲಾಗ್ ಅಳವಡಿಸುವಂತ ಕಾರ್ಯ ಇದೀಗ ಯಶಸ್ವಿ ಆಗಿರತಕ್ಕಂಥದ್ದು. ಮೊದಲೇ ಸ್ಟಾಪ್ ಲಾಗ್ ಈಗಾಗ ಸ್ಟಾಪ್ ಲಾಗ್ ಗೇಟನ್ನು ಈಗಾಗಲೇ ಅಳವಡಿಸಲಾಗಿದೆ. ಆ ಒಂದು ಸಕ್ಸಸ್ ನಲ್ಲಿ ಸಚಿವ ಶಿವರಾಜ ತಂಗಡಿ ಅವರು ಕೂಡ ಭಾಗಿಯಾಗಿರತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಅವರು ಇದ್ದಾರೆ, ಅವ್ರು ಮಾತಾಡೋಣ. ಸರ್, ಈಗ ಮೊದಲೇ ಸ್ಟಾಪ್ ಲಾಗ್ ಗೇಟನ್ನು ತಾವೀಗ ಅಳವಡಿಸಿದಿರಿ ಸರ್, ಯಾವ ರೀತಿ ತಮಗೆ ಖುಷಿ ಆಗ್ತದೆ, ಯಶಸ್ವಿ ಆಗಿದೆ ಕಾರ್ಯಾಚರಣೆ ಏನು ಹೇಳ್ತೀರ ಅಂತ? ಖಂಡಿತವಾಗಲೂ ನಾವು 101% ಸಕ್ಸಸ್ ಆಗಿದ್ದೀವಿ. ಜಿಂದಾಲಿನ ಎಲ್ಲ ಕಾರ್ಮಿಕರು ಮತ್ತು ಎಂಜಿನಿಯರಿಂಗ್ ಟೀಮ್ ಮತ್ತು ಹಿಂದೂಸ್ತಾನ್ ಮತ್ತು ನಾರಾಯಣ ಎಂಜಿನಿಯರಿಂಗು ಇವರೆಲ್ಲ ಜೊತೆಗೆ ಬಹಳ ಮುಖ್ಯವಾಗಿ ಕನ್ನಯ್ಯ ನಾಯ್ಡು ಅವರು ಏನೇನು ಸಲಹೆ ಕೊಟ್ಟಂತ ಬಂದರು ಅದನ್ನು ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು ಏನು ನೀರಾವರಿ ಇಲಾಖೆ ಅಧಿಕಾರಿಗಳಿರ್ಬೋದು, ಇದು ಬೋರ್ಡಿನ ಅಧಿಕ ಸೆಕ್ರೆಟರಿ ಇರ್ಬೋದು, ಎಲ್ಲರೂ ಪರಿಶ್ರಮದಿಂದ ಮತ್ತು ಎಲ್ಲ ನಮ್ಮ ಶಾಸಕರು ನಮ್ಮಿಬ್ಬರು ಸಚಿವರು ನಮಗೆ ಧೈರ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಅದಕ್ಕೆ ಇವತ್ತಲ್ಲಿ ಸತತವಾಗಿ ಅಲ್ಲಿದ್ದು ಅದನ್ನು ಕೆಲಸವನ್ನು ಸಕ್ಸಸ್ ಮಾಡಿದ್ವಿ. ಅದನ್ನು 5 ಎಲಿಮೆಂಟ್ಸ್ ಅನ್ನು ಕುಂದ್ರಿಸಬೇಕು. ಎಲಿಮೆಂಟ್ಸ್ಗಳು ಯಾವಾಗ ಕೊಡ್ತಾವೆ? ಈಗಾಗಲೇ ಒಂದು ಕುಂತಿದೆ, ಒಂದು ಕುಂದ್ರದೇ ನಮಗೆ ಚಾಲೆಂಜಿಂಗ್ ಸಬ್ಜೆಕ್ಟ್. ಇವಾಗ ಒಂದು ಕುಂತಿದೆ, ನಮಗೆ 2, 3, 4 ನಮಗೇನು ತೊಂದರೆ ಇಲ್ಲ. ನಾಳೆ ಬೆಳಗ್ಗೆ 6 ಗಂಟೆಗೆ ಕೆಲಸ ಪ್ರಾರಂಭ ಮಾಡ್ತೀವಿ. ಐ ತಿಂಕ್ ನನಗೆ ಬೆಳಗ್ಗೆ ನಾಳೆ ಸಾಯಂಕಾಲ ಅನ್ನೋದಕ್ಕೆ ಕಂಪ್ಲೀಟ್ ಮುಗಿಸುವಂಥ ಕೆಲಸವನ್ನು ಮಾಡ್ತೀವಿ. ಬಂಧುಗಳಿಗೆ ವಿನಂತಿಯನ್ನು ಮಾಡ್ತೀನಿ, ನಿಮ್ಮ ನೀವು ಯಾವುದೂ ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ನಿಶ್ಚಿತವಾಗಲೂ ನಮಗೆ ಈಗ ಕನಿಷ್ಠ 70-72 TMC ನೀರು ಉಳಿದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.